ಹೌದು. ನೀವ್ಯಾರು? ನಿಮ್ಗೇನ್ ಬೇಕಿತ್ತು? ಡೆತ್ ಬಗ್ಗೆ ಮಾತಾಡೋಣ. ಪ್ರತೀಕ್ ಅಂತ ಹೆಸರಿರುವ ನಾನು ಅವಾಗವಾಗ ನನ್ನ ಜೊತೆನೆ ನಾನು ಮಾತಾಡ್ತಾ ಇರ್ತೇನೆ, ಅದನ್ನ ನೀವು ಕೇಳ್ತಾ ಇದ್ದೀರ. ಇನ್ನು ಸ್ವಲ್ಪ ಜನ ನೋಡ್ತಾ ಇದ್ದೀರ. ಎಷ್ಟು ಬೇಗ ಬಂದಿಯಪ್ಪ, ಊಟ ಎಲ್ಲ ತಣ್ಣಗಾಗೈತೆ. ಬರೋವರೆಗೂ ವೇಟ್ ಮಾಡಕ್ಕಾಗಲ್ವಾ? ಹೌದು, ಅದು ಚಿತ್ರಾನ್ನ ಚಪಾತಿ ಅಲ್ಲ. ಏನು ಅದು, ನೀರ್ ಬಿದ್ದ ತಕ್ಷಣ ಒರೆಸ್ಬೇಕಲ್ವಾ? ಡೈನಿಂಗ್ ಟೇಬಲ್ ಎಷ್ಟು ಗಲೀಜಾ ಕಾಣ್ತಿದೆ ನೋಡು. ಮಗ ಆಮೇಲೆ ಒರೆಸ್ತೀವಿ ಬಿಡು, ಇಲ್ಲಿ ಸಖತ್ತಾಗಿರೋ ಒಂದು ವಿಡಿಯೋ ಬಂದಿದೆ ನೋಡು, ನಿಮ್ಗೆ ಸೆಂಡ್ ಮಾಡಿ. ವಿನಯ್, ಹೆಸರು ಹೇಳ್ಬೇಕು, ಕ್ಲೀನ್ ಆಗಿರೋ, ಹೈಜೀನ್ ಆಗಿರೋ ಅಂತ. ಆತರ ಮಾಡ್ಕೊಳ್ಳೋದದು. ಮಗ ಒರೆಸ್ತೀನಿ ಮಗ ನೋಡಿ, ಇವಾಗ ವಿಡಿಯೋ ಫಾರ್ವರ್ಡ್ ಮಾಡ್ತೀನಿ ನೋಡು. ಸಖತ್ತಾಗಿದೆ. ನಮಗೆ ಪ್ರತಿಯೊಂದು ಕ್ಲೀನ್ ಆಗಿರ್ಬೇಕು, ಕ್ಲೀನ್ ಆಗಿದ್ರೆ ಎಲ್ಲ ಸರಿ ಇರುತ್ತೆ. ಯಾವ ಪಿಶಾಚ ಜೊತೆ ಮಾತಾಡ್ತಾ ಇದೆಯಾ? ಇವನ್ಗಿಂತ ದೊಡ್ಡ ಪಿಶಾಚಿ ಯಾರಿಲ್ಲ. ಕ್ಲೀನ್ ಆಗಿರಕ ಬರಲ್ಲ ನಮ್ಮ ಮಗನಿಗೆ, ಹುಚ್ಚಂತರ ಆಡ್ತಾನೆ. ನಮ್ ಕ್ಲೀನ್ ಆಗಿದ್ರೆ ಓಕೆ, ಕ್ಲೀನ್ ಆಗಿರ್ಲಿಲ್ಲ ಅಂತಂದ್ರೆ ನಮ್ಮ ಜೀವನದಿಂದ ಕಿತ್ತೆಸಿವರೆಗೂ ಬರ್ತೀರ. ನೀ ಯೂಸ್ ಮಾಡಿರೋ ಟವಲ್ ನನ್ ಮೇಲೆ ಎಸಿತಿಯಲ್ಲ, ವಾಷಿಗೆ ಹಾಕು. ನೋಡು, ನಿನಗೆ ಕ್ಲೀನ್ನೆಸ್ ಗೆ ಏನ್ ಸಂಬಂಧ ನನಗಂತೂ ಗೊತ್ತಿಲ್ಲ. ನಾನು ಈಗ್ತಾನೆ ಸ್ನಾನ ಮಾಡಿದೀನಿ, ಆಮೇಲೆ ಹಾಕ್ತೀನಿ. ಯಾವ್ದು ಎಲ್ಲೆಲ್ಲಿ ಇರ್ಬೇಕು ಅಲ್ಲಲ್ಲೇ ಇರ್ಬೇಕು. ಯಾವ್ದು ಎಲ್ಲಿರ್ಬೇಕು? ಯೂಸ್ ಮಾಡಿರೋ ಬಟ್ಟೆ ಹಾಕಕ್ಕೆ ಬಾಸಿಗೆ ಕೊಡ್ತೀವಾ? ಅದ್ರಲ್ಲಿ ಹಾಕು. ನೋಡು, ನಿನಗೆ ಅಡಿಗೆ ಮಾಡುವಾಗ ಎರಡು ಸಾಸು ಕಾಲ ಜಾಸ್ತಿ ಆದ್ರೂ ಜನರಲ್ ಆಡ್ತೀಯ. ಐ ಥಿಂಕ್ ಯು ಔಟ್ ಆಫ್ ಯೋರ್ ಮೈಂಡ್. ದಯವಿಟ್ಟು ಅವ್ರ ಡಾಕ್ಟರ್ನ ಕನ್ಸಲ್ಟ್ ಮಾಡು. ಕ್ಲೀನ್ನೆಸ್ ಇಸ್ ಅ ಗುಡ್ ಕ್ವಾಲಿಟಿ ಆಫ್ ಅ ಗುಡ್ ಪರ್ಸನ್. ಅರ್ಥ ಮಾಡ್ಕೊ. ಹೌದಾ? ಹಾಗಿದ್ರೆ ಎರಡು ಪರಕೆ ತಗೊಂಡೋಗಿ ಎಲ್ಲ ರೋಡ್ ನೆಲ್ಲ ಕ್ಲೀನ್ ಮಾಡು, ನನ್ ತಲೆ ತಿನ್ಬೇಡ. ಸೆನ್ಸ್ಲೆಸ್ ಮಾತಾಡ್ಬೇಡ, ಜನಕ್ಕೆ ಸೆನ್ಸ್ ಆಗಿದ್ರೆ ಅರ್ಥ ಆಗತ್ತೆ. ಜನ ನಾನಲ್ಲ, ಗೊತ್ತಾಯ್ತಲ್ಲ ಯಾರಿಗೆ ಸೆನ್ಸ್ ಇದೆ ಯಾರಿಗಿಲ್ಲ ಅಂತ. ನೋಡು, ಇದು ನನ್ನ ಮನೆ,
ನಾನು ನೀಟಾಗಿ ಇಟ್ಕೋತೀನಿ, ಕ್ಲೀನ್ ಆಗಿರ್ತೀನಿ. ನೀನು ಕ್ಲೀನ್ ಆಗಿರ್ಬೇಕು, ಇರೋದಿದ್ರೆ ನನ್ನಂಗಿರು, ಇಲ್ಲ ಪ್ಲೀಸ್ ಗೆಟ್ ಔಟ್. ನೀನು ಬರ್ತೀನಿ ಅನ್ಸುತ್ತೆ, ಆದ್ರೆ ನಾನು ಬರ್ತಿಲ್ಲ. 2 ವರ್ಷ ಅಗ್ರಿಮೆಂಟ್ ಆಗಿದೆ, ನಿಮ್ಮ ಮಣ್ಣಿಗೆ ಕಾಸು ಕೊಟ್ಟಾಗಿದೆ, ನಾನು ಅವ್ರು ಹೇಳೋದ್ರಿಂದ ಇಲ್ಲಿ ಇರ್ತಾ ಇರೋದು. ಇಲ್ಲಾಂದ್ರೆ ನಿನ್ನಂತ ತಿಚ್ಚಿನ ಪೊಲೀಸ್ ಜೊತೆ ಯಾವಾಗ ಇರ್ತಾನೆ? ನೋಡು, ನನಗೆ ಕ್ಲೀನ್ಲಿನೆಸ್ ಅಂದ್ರೆ ಏನು ಅಂತ ಗೊತ್ತು. ನಾನು ಕ್ಲೀನ್ ಆಗಿ ಇದ್ದೀನಿ, ಆದ್ರೆ ನಿನ್ನ ಕ್ಲೀನ್ಲಿನೆಸ್ ನನ್ ದೇವರೇ ಅರ್ಥ ಆಗಲ್ಲ. ಅದಕ್ಕೆ ಅನ್ಸುತ್ತೆ ನಿಮ್ ಜೊತೆ ನಿಮ್ ಮನೆಯವರು ಇರಲ್ಲ. ಟೂ ಇಯರ್ಸ್ ಒಂದು ಕಾಂಟ್ರಾಕ್ಟ್ ಇರೋದ್ರಿಂದ ಎಲ್ಲದನ್ನು ತಡ್ಕೊಂಡಿದ್ದೀನಿ, ತಡ್ಕೊಂಡಿರಬೇಕು. ಒಳ್ಳೆ ಜೋಕ್ ಮಗ, ಇವತ್ತೆಲ್ಲರೂ ಸೇರ್ಬಿಟ್ಟಿದ್ರೆ ಅದ್ರ ಕಥೆನೇ ಬೇರೆ ಆಗಿರೋದು. ಇರಲ್ಲ ಪ್ರತೀಕ್ ಅವರು, ಇವರೇ ಪ್ರತೀಕ್ ಸರ್, ಜಗತ್ತಿನ ಅಗದಿ ಕ್ಲೀನ್ ಮನುಷ್ಯ. ನೈಸ್ ನೈಸ್, ಬನ್ನಿ ಕುತ್ಕೊಳ್ಳಿ ಪ್ರತೀಕ್ ಅವರೇ, ಬನ್ನಿ. ಎಲ್ಲ ಕ್ಲೀನ್ ಆಗೇ ಇದೆ ಕಾಣಿಸ್ತಿದೆ ಟೇಬಲ್ ಮೇಲೆ. ಕೇಳು, ಏನ್ ಗೊತ್ತಾ, ಈ ಬೆಕ್ಕಿಗೆ ದೃಷ್ಟಿ ಚುರುಕಾಗಿರುತ್ತಂತೆ, ನಾಯಿಗೆ ಸ್ಮೆಲ್ ಚುರುಕಾಗಿರುತ್ತೆ, ಇವ್ರಿಗೆ ಎರಡು ಚುರುಕ. ಪ್ಲೀಸ್ ಗೆಟ್ ಔಟ್. ಅಯ್ಯೋ ಅಲ್ಲ, ಅವ್ರು ನಾಚೆ ಕಳಿಸು ಅಂತಂದೆ. ಅವ್ರನ್ನ ಯಾಕೆ ಆಚೆ ಕಳಿಸ್ದೆ? ಪಾರ್ಟಿ ಮಾಡೋದು ಬೇಡ ಅಂತಿದ್ದಿಲ್ವಾ? ಹೌದು, ನಾನು 10 ಜನ ಕರೆದಿಲ್ಲ, ಕರೆದಿದ್ದವನೊಬ್ಬನ್ನೇ. ಆ ಡೈನಿಂಗ್ ಟೇಬಲ್ ನೋಡು, ಡಸ್ಟ್ಬಿನ್ ಮಾಡಿದೀರಾ? ಅದನ್ನ ಕ್ಲೀನ್ ಮಾಡ್ಬೋದಪ್ಪ. ಆಗ್ತಾ ಇಲ್ಲ, ಇವನನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನಮ್ಗೆ ಹುಚ್ಚಿಡ್ದಿದೆಯೋ ಗೊತ್ತಿಲ್ಲ. ಹಲೋ, ಯಾರ ಹತ್ರ ಮಾತಾಡ್ತಾ ಇದೀಯಾ? ಪೊಲೀಸ್ ಆಫೀಸರ್ ನೋಡಿಲ್ಲ.
ಇಂಥ ವಿಚಿತ್ರ ಜನ ನನ್ನ ಮನೆಗೆ ಬಂದರೆ ನನ್ನ ಸಂತೋಷಕ್ಕೆ ಅಡ್ಡಿಪಡಿಸಿದ್ರೆ ಕತ್ತಿ ಹೆಂಗು ಶಾರ್ಪ್ ಇದೆ. ಪ್ರತೀಕ್ ಕೂತ್ಕೊಳ್ಳಿ. ಬಿಎಡ್ ಇರೋ ಪೊಲೀಸ್ ಆಫೀಸರ್ ನಂಬುದು ಕಷ್ಟ. ಯಾಕೆ ಬಿಎಡ್ ಇಟ್ಕೋಬಾರ್ದ? ರೂಲ್ಸ್ ಅಲ್ವಾ? ರೂಲ್ಸ್ ಅಲ್ವಲ್ಲ, ರೂಲ್ಸ್ನ ಬ್ರೇಕ್ ಮಾಡ್ಬೋದಲ್ಲ. ಏನ್ ಬೇಕು ನಿಮ್ಗೆ? ಸೊ ನಿಮ್ಗೆ ವಿನಯ್ ಸತ್ತಿದ್ದು ಅಂದ್ರೆ ನಿಮ್ ರೂಮ್ಮೇಟ್ ಸತ್ತಿದ್ದು ಗೊತ್ತಿದೆ? ಇವಾಗ್ಲೇ ಗೊತ್ತಾಗಿತ್ತು. ಮತ್ತೆ ಏನು ರಿಯಾಕ್ಷನ್ ಇಲ್ಲ, ಒಟ್ಟಿಗೆ 2 ಇಯರ್ಸ್ ತನಕ ಐತೆ. ಆಗ್ತಿದೆ, ತೋರಿಸ್ತಿಲ್ಲ. ಮರ್ಡರ್ ಸೂಸೈಡ್? ನಾನು ಜೊತೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಮೋರ್ ಓವರ್ ಅವ್ನು ನಿಮ್ ತರನೇ ಕ್ಲೀನ್ ಆಗಿರೋದು ಗೊತ್ತೇ ಇರಲಿಲ್ಲ. ಒಂಥರ ಶ್ಯಾಬಿ ನೋಡಿ. ಕ್ಲೀನ್ ಇರೋದು ಇಲ್ಲಿ ಪ್ರಶ್ನೆ ಇಲ್ಲ. ಖಂಡಿತ ಪ್ರಶ್ನೆ. ಪೊಲೀಸ್ ಆಫೀಸರ್ ಆಗಿ ಕ್ಲೀನ್ ಇರ್ಬೇಕಲ್ವ? ಪ್ರತೀಕ್, ನೋಡಿ ಪ್ರತೀಕ್, ಇದು ನಿಮ್ಮ ಮನೆ, ನೀವು ಒಳ್ಳೆ ಸ್ಟೇಟಸ್ ಅಲ್ಲಿದ್ದೀರಾ ಅಂತ ಹೇಳಿ ನಾನು ಆಫ್ಟರ್ ವರ್ಕ್ ಅವರ್ಸ್ ಸಿವಿಲ್ ಡ್ರೆಸ್ ಅಲ್ಲಿ ನಿಮ್ಮ ಮನೆಗೆ ಬಂದಿದ್ದೇನೆ. ಇದೇ ಯಾವ್ದಾದ್ರು ಬೇರೆ ಕ್ರಿಮಿನಲ್ ಆಗಿದ್ರೆ ತರ 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 ಅಂತ ಹೇಳ್ಕೊಂಡು ಹೋಗಿ ನಾನು ಪೊಲೀಸ್ ಸ್ಟೇಷನ್ಗೆ ಪ್ರಾಪರ್ ಪೊಲೀಸ್ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ. ಸೊ ಮೊದಲಿನ ಶುರು ಮಾಡೋಣ ಹೇಳಿ. ವಿನಯ್ ಯಾವತ್ತೆಲ್ಲ ಕಾಣಿಸ್ತಾ ಇಲ್ಲ? 2-3 ಡೇಸ್. 2-3 ಡೇಸ್? ಓಕೆ. ನೆನ್ನೆ ಬಾಡಿ ಫೌಂಡ್ ಆಗಿದೆ ಹೇಳಿ. ತುಂಬಾ ದಿನದಿಂದ ಕಾಲ್ ಮಾಡ್ತಿದ್ದೆ ಬಟ್ ನೆಟ್ವರ್ಕ್ ನಾಟ್ ರೀಚಬಲ್ ಆಗಿತ್ತು. ಒಂದು ನೆಟ್ವರ್ಕ್ ನಿನ್ನೆ ತನಕ ಆಕ್ಟಿವ್. ನಿನ್ನೆ ನಾ ಮನೆಗೆ ಬಂದಾಗ ಮನೆ ಬೀಗ ಹಾಕಿತ್ತು. ಎಲ್ಲೋ ಹೊಡಿತಾ ಇದೆಯಲ್ಲ. ಇದು ಪಕ್ಕಾ ಅವ್ನ ಫ್ರೆಂಡಿನ ಕೆಲಸನೇ, ಇಲ್ಲಾಂದ್ರೆ ಪೊಲೀಸಿಗೆ ಇನ್ಫಾರ್ಮೇಶನ್ ಸಿಗೋ ಸೀನೇ ಇರಲಿಲ್ಲ. ನೋಡಿ ಪ್ರತಿ, ನನ್ನ ಥಿಯರಿ ಹಿಂಗಿದೆ. ನಿಮ್ಮಿಬ್ಬರ ನಡುವೆ ಜಗಳ ಆಗಿದೆ, ಆ ಜಗಳದಲ್ಲಿ ನೀವು ಅವ್ರನ್ನ ಸಾಯಿಸಿದೆ. ಸಾಯಿಸಿದಾಗ ನಿಮ್ಗೆ ಎಲ್ಲಿ ಡಂಪ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಾಗಿಲ್ಲ. ಆ ಆತಂಕದಲ್ಲಿ ನೀವು ನಿಮ್ ಟ್ರಂಕ್ ಅಲ್ಲಿ ಹಾಕಿ ಎಲ್ಲೋ ಒಂದ್ ಕಡೆ ಡಂಪ್ ಮಾಡ್ಬೇಕು ಅಂತ ಹೋಗಿದ್ರ? ಸುಳ್ಳು. ಆ ಟೈಮಲ್ಲಿ ನೀವೇನ್ ಮಾಡಿದ್ರ ಅಂದ್ರೆ ಪೊಲೀಸ್ ಸ್ಟೇಷನ್ ಹತ್ರ ಇರೋ ಒಂದ್ ಗ್ರೌಂಡ್ ಅಲ್ಲಿ ನೀವು ಅದನ್ನ ಡಂಪ್ ಮಾಡಿದ್ರಿ. ಸುಳ್ಳು. ಆಮೇಲೆ ನಿಮ್ ಕಾರ್ ಅಲ್ಲಿ ಆ ಬಾಡಿ ವಾಸನೆ ಬರ್ತಾ ಇದೆ ಅಂತ ಹೇಳಿ ಇವತ್ತು ಬೆಳಗ್ಗೆ ಕರೆಕ್ಟ್ 9 ವರೆಗೆ ನೀವು ಕಾರ್ ವಾಶ್ ಮಾಡಿಸಿದ್ರ? ಆ ಕಾರ್ ವಾಶ್ ಮಾಡ್ಸಾದ್ಮೇಲೆ ಕೂಡ ಆ ಬಾಡಿ ಸ್ಮೆಲ್ ಹೋಗಿಲ್ಲ ಅಂತ ಹೇಳಿ ನೀವೇ ಬ್ರಷು ನೀವೇ ಸೋಪ್ ಪೌಡರ್ ತಗೊಂಡು ಆ ಬಾಡಿ ಸ್ಮೆಲ್ ನ ಕ್ಲೀನ್ ಮಾಡ್ಬೇಕು ಅಂತ ಇವತ್ತು ನನ್ನ ಕಣ್ಮುಂದೆ ನೀವು ಹೋಗ್ತಾ ಇದ್ದೀರಿ. ಸುಳ್ಳು. ನಾನು ಕ್ಲೀನ್ ಆಗಿರದೇ ಇರೋ ಪೊಲೀಸ್ ಆಫೀಸರ್ ಆಗಿರ್ಬೋದು, ಖಂಡಿತ ಕ್ರಿಮಿನಲ್ ನಾನು ಹೇಳ್ತೀನಿ. ನಿಮ್ಮ ಅಸಂಪ್ಷನ್ ರಾಂಗ್ ಇದೆ. ಹಾಗಿದ್ರೆ ಬನ್ನಿ, ನಿಮ್ಮ ಕಾರ್ಗೆ ಟಿಕ್ಕೆನ ತೋರಿಸಿ. ಏನಾದ್ರು ವಾಸನೆ ಇದ್ರೆ ನಾನು ಗೊತ್ತಾಗ್ತದೆ. ಐ ಕ್ಯಾನ್ ಡೂ ಸಮ್ ಫಾರೆನ್ಸಿಕ್ ಟೆಸ್ಟ್. ಪ್ರೂಫ್ ಇದ್ರೆ ಓಕೆ, ಇಲ್ಲ ಆಗ್ತದೆ. ಗಲೀಜಾಗಿದ್ದ, ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಿತ್ತು. ಅದಕ್ಕೆ ಮನೆ ಗಲೀಜಾಗ್ತಿರ ತರ ನೀಟಾ ಪ್ಲಾಸ್ಟಿಕ್ ಅವರಲ್ಲಿ ರ್ಯಾಪ್ ಮಾಡಿದೆ, ಕ್ಲೀನಾಗೇನೋ ಮಾಡಿದೆ ಬಟ್ ಅನ್ಪ್ರೊಫೆಷನಲ್ ಆಗಿ ಮಾಡಿದೆ. ಸಾರಿ, ಸೀಕ್ರೆಟ್ನ ನಾನು ಬಿಟ್ಕೊಟ್ಬಿಟ್ಟೆ.